ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಿದ್ದ ಹಡಗಲ್ಲಿತ್ತು ಡ್ರಗ್ಸ್ ಅದು ಹನ್ನೆರಡು ಸಾವಿರ ಕೋಟಿ ಅಲ್ಲ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಕೋಟಿ ಮೌಲ್ಯದ ಡ್ರಗ್ಸ್ ನೂರ ಮೂವತ್ನಾಲ್ಕು ಚೀಲ ನೋಡಿ ಬೆಚ್ಚಿ ಬಿದ್ದ ಎನ್ ಸಿ ಬಿ ಅಧಿಕಾರಿಗಳು ಎಸ್ ವಿರೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪಾಕಿಸ್ತಾನ ಭಾರತದಲ್ಲಿ ಡ್ರಗ್ಸ್ ಮಾಫಿಯಾವನ್ನು ನಡೆಸ್ತಾ ಇದೆಯಾ ಅಂತ ಅದಕ್ಕೆ ಸಿಕ್ಕಂತ ಒಂದು ಎಕ್ಸಾಂಪಲ್ ಅಥವಾ ಇಡೀ ದೇಶ ಬೆಚ್ಚಿ ಬೀಳಿಸುವಂತ ಒಂದು ಘಟನೆ ಇದು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ ಪಾಕಿಸ್ತಾನದಿಂದ ಬರ್ತಿದ್ದಂಥ ಆ ಹಡಗಲ್ಲಿ ಇಷ್ಟು ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ ಎಲ್ಲರಿಗೂ ಶಾಕು ಇದು ಇಡೀ ದೇಶದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ಮಾಫಿಯಾ ಅಂದರೆ ಈ ಎನ್ ಸಿ ಬಿ ಅಧಿಕಾರಿಗಳು ದಾಳಿ ಮಾಡಿದಾಗ ಸಿಕ್ಕಂಥ ದೊಡ್ಡ ಅಮೌಂಟ್ ಇದು ಇಷ್ಟು ದೊಡ್ಡ ದಾಳಿ ಈವರೆಗೆ ನಡೆದಿರಲಿಲ್ಲ ಅಂದರೆ ಆರಂಭದಲ್ಲಿ ಇದು ಸುಮಾರು ಹನ್ನೆರಡು ಸಾವಿರ ಕೋಟಿ ಮೌಲ್ಯದ ಡ್ರಗ್ಸ್ ಅಂದ್ಕೊಂಡಿದ್ರು ಆದರೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಏನು ಪರಿಶೀಲನೆ ನಡೀತಾ 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 ಗೊತ್ತಾಗಿದ್ದೇನಪ್ಪ ಅಂದರೆ ಇದು ತುಂಬ ದೊಡ್ಡ ಮಟ್ಟದ ತುಂಬ ಏನು ಎ ಒನ್ ಕ್ವಾಲಿಟಿ ಅಂತಾರಲ್ಲ ಆ ಥರ ಕ್ವಾಲಿಟಿ ಇರ್ತಕ್ಕಂಥ ಡ್ರಗ್ಸ್ ಇದರ ಮೌಲ್ಯ ತುಂಬ ದೊಡ್ಡದು ಜಾಸ್ತಿ ಹಣ ಇದಕ್ಕೆ ಅಂತ ಸೊ ನೂರ ಮೂವತ್ತ್ನಾಲ್ಕು ಚೀಲ ಇದು ಆ ನೂರ ಮೂವತ್ತ್ನಾಲ್ಕು ಚೀಲವನ್ನು ಚೆಕ್ ಮಾಡಿ ವಶಪಡಿಸ್ಕೊಂಡಾಗ ನೋಡಿದಾಗ ಇದರ ಮೌಲ್ಯ ಬರೀ ಹನ್ನೆರಡು ಸಾವಿರ ಕೋಟಿ ಅಲ್ಲ ಇಪ್ಪತ್ತ ಐದು ಸಾವಿರ ಕೋಟಿಗೂ ಹೆಚ್ಚಿನ ಮೌಲ್ಯದ ಡ್ರಗ್ಸ್ ಇದು ಅನ್ನೋದು ಗೊತ್ತಾಯಿತು ಎನ್ ಸಿ ಬಿ ಅಧಿಕಾರಿಗಳಂತೂ ಯಪ್ಪ ಇಷ್ಟೊಂದು ಮೌಲ್ಯನ ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಈ ಮಟ್ಟಕ್ಕಿನ ದಾಳಿ ಮತ್ತು ಇಷ್ಟು ದೊಡ್ಡ ಡ್ರಗ್ಸ್ ಸಿಕ್ಕಿರೋದು ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಒಟ್ಟಾರಾಗಿ ಎರಡು ಸಾವಿರದ ಐನೂರ ಇಪ್ಪತ್ತೈದು ಕೆ ಜಿ ಡ್ರಗ್ಸ್ ಇತ್ತು ಲೆಕ್ಕಾಕೊಳ್ಳಿ ಎರಡು ಸಾವಿರದ ಐನೂರ ಇಪ್ಪತ್ತೈದು ಕೆ ಜಿ ಡ್ರಗ್ಸ್ನ ಮೌಲ್ಯ ಇಪ್ಪತ್ತ ಐದು ಸಾವಿರ ಕೋಟಿ ಅನ್ನೋದು ಗೊತ್ತಾಗಿದೆ ಒಂದು ರೀತಿ ಮೆಥಾಮ್ ಮೆಥಾಮ್ ಫೆಟಮೈನ್ ಅನ್ನೋ ಒಂದು ಡ್ರಗ್ ಇದು ತುಂಬ ರೇಟ್ ಜಾಸ್ತಿ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇದನ್ನು ಚೆಕ್ ಮಾಡಾದಮೇಲೆ ಇದರ ಮೌಲ್ಯ ಎಷ್ಟು ಅನ್ನೋದು ಗೊತ್ತಾಗಿದೆ ಬೇರೆ ಬೇರೆ ಭಾರತ ಶ್ರೀಲಂಕಾ ಅಥವಾ ಮಾಲ್ಡೀವ್ಸು ಈ ಬೇರೆ ಬೇರೆ ದೇಶಗಳಿಗೆ ಈ ಡ್ರಗ್ಸನ್ನು ಸರಬರಾಜು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು ಮಾಫಿಯಾದವರು ಅನ್ನೋ ಒಂದು ಮಾಹಿತಿ ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾ ಇದ್ದ ಹಡಗಿನಲ್ಲಿ ಈ ಒಂದು ಡ್ರಗ್ಸ್ ಸಿಕ್ಕಿದೆ ಒಟ್ಟಿನಲ್ಲಿ ಇಡೀ ದೇಶ ಬೆಚ್ಚಿ ಬೀಳ್ತಾ ಇದೆ ಹೌ ಇಷ್ಟು ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆಯಾ ಅಂತ ಕೇರ್ಫುಲ್ ಆಗಿರಿ ಪಾಕಿಸ್ತಾನ ಏನೇನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಈ ಬಂದು ಡ್ರಗ್ಸ್ ಮಾಫಿಯಾನೇ ಸಾಕ್ಷಿ ಇಪ್ಪತ್ತೈದು ಸಾವಿರ ಕೋಟಿ ಮೌಲ್ಯದ ಡ್ರಗ್ಸ್ ಅಂದರೆ ನಿಜಕ್ಕೂ ಕೂಡ ಅರಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ದೊಡ್ಡ ಮಟ್ಟದ ಡ್ರಗ್ಸನ್ನು ಕೊನೆಗೂ ಎನ್ ಸಿ ಬಿ ಐ ಅಧಿಕಾರಿಗಳಂದರೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಆಫೀಸರ್ಸ್ ಇದನ್ನು ಕಂಡು ಆಫ್ ಹೇಳಬೇಕು ಅವರಿಗೆ ಭಾರತೀಯ ನೌಕಾಪಡೆ ಮತ್ತು ಎನ್ ಸಿ ಬಿ ಎರಡೂ ಕೂಡ ದಾಳಿಯನ್ನು ಮಾಡಿ ಈ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಮೌಲ್ಯದ ಡ್ರಗ್ಸನ್ನು ವಶಕ್ಕೆ ಪಡಿಸ್ಕೊಂಡು ಈಗ ವಿಚಾರಣೆ ನಡೀತಾ ಇದೆ ಯಾರು ಇದಾರೆ ಈ ಹಿಂದೆ ಎಲ್ಲೆಲ್ಲಿ ಹೋಗ್ತಾ ಇತ್ತು ಏನಿದು ಅನ್ನೋದು ಸಂಪೂರ್ಣವಾದ ವಿಚಾರಣೆ ಆಗ್ತಾ ಆಗ್ತಾಯಿದೆ ಹಿಂದೆ ಕೂಡ ವಶ ಆಗಿತ್ತು ಫೆಬ್ರವರಿ ಕೂಡ ಒಂದು ಆಪ್ರೇಷನ್ ಆಗಿತ್ತು ಆಗಲೂ ಕೂಡ ಸಿಕ್ಕಿತ್ತು ಅಂದರೆ ಪದೇ ಪದೇ ಆಗ್ತಾನೇ ಇದೆ ಈ ಥರ ಎನ್ ಸಿ ಬಿ ಅಧಿಕಾರಿಗಳು ದಾಳಿ ಮಾಡ್ತಾನೆ ಇದ್ದಾರೆ ಬಟ್ ಈ ದಾಳಿ ಇದೆಯಲ್ಲ ಇದು ಬಹುದೊಡ್ಡ ದಾಳಿ ಹ್ಯಾಟ್ಸ್ ಆಫ್ ಹೇಳೋಣ ಸೊ ಡ್ರಗ್ ಮಾಫಿಯಾಗೆ ಕಡಿವಾಣ ಹೇಳೋಣ ನಿಮ್ಮ ಪ್ರಕಾರ ಪಾಕಿಸ್ತಾನ ಈ ಏನು ಡ್ರಗ್ ಮೂಲಕ ಭಾರತವನ್ನು ಒಂದು ರೀತಿ ಆಂತರಿಕ ಕ್ಷೋಭೆ ಅಥವಾ ಭಾರತದಲ್ಲಿ ಒಂದು ರೀತಿ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಪಾಕಿಸ್ತಾನ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ